ನಮ್ದ ಮೂರನೇ ಪಾಳ ಅವ್ರದ ಎರಡನೇ ಪಾಳ ಅಂತ ಹೌದಲ್ಲ ಹೆಂಗಪ್ಪ ಅಂತಂದ್ರ ಗಣಪತಿ ಒಂದು ಸೂತ್ರ ಮಾಡಿಕೊಂಡಿದ್ದೀವಿ ಅದಕ್ಕೆ ಸರ್ಜೋಡಿ ಕಲಾವಿದ್ರು ಒಂದು ಸ್ಟೇ ಉಟ್ರೆ ಏನದು ಯಾವ ತರ ಅಪ್ಪ ಸ್ಟೇ ಇಟ್ರಪ್ಪ ಅಂತಂದ್ರ ಅಲ್ಲಿ ಗಗನದ ನೋಟ ಗೌರಿಯ ಬೇಟ ಅಂತ ಏನ್ ಮಾಡಿದ್ರಪ್ಪ ಒಂದು ಸ್ಟೇ ಇಟ್ರು ಹೌದಲ್ಲ ಯಾಕಪ್ಪ ಅಂತ ಇವತ್ತು ಸರ್ಜೋಡಿ ಕಲಾ ಅಂದ್ರೆ ಸಿಂಧು ಸರ್ ಇವತ್ತು ನಮ್ಮಿಂಬಲ್ಲಿ ಮಾತಾಡಕತ್ತಾರ ಅಂತಂದ್ರ ಇವತ್ತು ಸಿಂಧು ಸರ್ ಕುಮೆ ಅಂತಂದ್ರೆ ಇವತ್ತು ಅವ್ರ ತಾಯಿ ಬೆಳೆಸಿ ಹೋಗುವಂತ ತಾಕತ್ತು ಇದನ್ನು ಕರೆ ಅಂತಂದ್ರೆ ಮುಂದಿನ ಪಾಳ್ಯಕ್ಕೆ ನಮ್ಮ ತಾಯಿ ಬೆಳೆಸೋಕನಪ್ಪ ಅನ್ನೋ ಮಾತಾಡುವಂತ ಮಾತು ಮಾತಾಡ್ಬೇಕು ಹೌದಲ್ಲ ಇವತ್ತು ನನ್ನ ವಿಶೇಷ ಸಂಶಯ ಏನಿಟ್ರಪ್ಪ ಅಂತಂದ್ರೆ ಗಗನ ನೋಟ ಗೌರಿಯ ಬೇಟ ಏ ಮಾಸ್ತರ ನೀ ಏನು ಬುಕ್ಕ ಓದ್ಕೊಂಡು ಏನು ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಬಂದು ನೀವು ನಾನು ನಿಮ್ಮಲ್ಲಿ ಮಾತಾಡಬೇಕಾಗಿತ್ತು ಹೌದಲ್ಲ ಗಗನದ ನೋಟ ಗೌರಿಯ ಬೇಟ ಅಲ್ಲ ಮಾದೇವನ ಬುಕ್ಕದಿಂದ ವಿನಾಯಕ ಹುಟ್ಟಿದಾನ ಹುಟ್ಟಾನಪ್ಪ ಅಂತ ಇವತ್ತೊಂದು ಶರೀರ ಅಂತಂದ ಮೇಲೆ ಅಂತ ಶರೀರ ಒಂದು ಯಾವುದೇ ಒಂದು ಅಂಗದಿಂದ ಹುಟ್ಟಿದಪ್ಪ ಅಂತಂದ್ರ ಅಲ್ಲಿ ಹುಟ್ಟಿದಾನ ಅಂತ ಹೇಳ್ಬೇಕ ಹೌದಲ್ಲ ಒಂದು ಶರೀರದಿಂದ ಅವನು ಹುಟ್ಟಿದಾನ ಆ ಶರೀರದಿಂದ ಏನಾಯ್ತಪ್ಪ ಅಂತ ಒಂದು ಉತ್ಪನ್ನ ಆದಂತ ಗಣಪತಿ ಐದು ನಾಮಗಳಾದವು ಅವನಿಂದ ಏನಾಯ್ತಪ್ಪ ಅಂತಂದ್ರ ನಿಮ್ಮ ಅವಾಗಳ ಪೂಜೆ ಮಾಡಿದಾರ ಹೌದಲ್ಲ ನಿಮ್ಮ ಅವಾಗಳ ಪೂಜೆ ಆಗ್ಬೇಕಾಯ್ತು ಇವತ್ತು ನೀ ಬೇಕಾದ್ರು ತಿಳ್ಕೊಂಡು ಮಾತಾಡಕತ್ತಿ ಹೌದಲ್ಲ ಇವತ್ತು ಬೇಕ ಅಂತ ಏನಾರ ಇವತ್ತು ಬೇಕ ಅಂದ ಈ ಪದಕ್ಕೆ ಅರ್ಥ ಏನಾರ ನೀ ಕೊಟ್ಟದ ಕಡೆ ಇತ್ತಂತಂದ್ರ ಇವತ್ತು ಗೋಕಾಕ ತಾಲೂಕಲ್ಲ ಇವತ್ತು ಮಹಾರಾಷ್ಟ್ರ ಇವತ್ತು ಕರ್ನಾಟಕದ ನೀನ ಹೆಣ್ಣು ಹಣ ಖ್ಯಾಚ ಅಂತ ಹೇಳ್ತಾನ ಮತ್ತೆ ನೀನೇ ಹೆಣ್ಣು ಹಣ ಖ್ಯಾಚ ಹೌದಲ್ಲ ಗಗನದ ನೋಡ ಗೌರಿಯ ಬೇಟ ಬೇಟ ಅಂತಂದ್ರೆ ಈ ಜಗತ್ತಿನ ಏನಾಗತ್ತಪ್ಪ ಅಂತ ನಡೆಯತಕ್ಕಂತ ಸಮಾಜದೊಳಗ ಮಗ ಅನ್ನೋ ಮಾತನ್ನೋದು ನಿಮಗದ ಹೆಣ್ಣಾಡೋರ್ ಕಲ್ಪನೆ ಹುಚ್ಚು ಬ್ರಮೆ ಹೊಕ್ಕದ ನಿಮಗ ಹುಟ್ಟಿದ್ರೆ ಹೊರ ಪುರಾಣ ಭಾಗ ತೊಂಬತ್ತನೇ ಪುಟನಾಗ ಏನೈತಪ್ಪ ಅಂತಂದ್ರೆ ಗಗನದ ನೋಟ ಗೌರಿಯ ಬೇಟ ಐತಿ ಅದು ನೀನು ಆ ಹುಟ್ಟಿದಂತ ವಿನಾಯಕ ನಿನ್ನ ಮಗನ ಮಾರಿ ತೋರಿಸಿದ ಕರೆ ಹೊತ್ತಂತಂದ್ರ ಇವತ್ ಹೆಣ್ಣು ಆಡಕ್ ನೀನೇ ಹೆತ್ತು ಮತ್ತ ಕೈ ಎತ್ತಿ ಹೇಳಂತು ಸಮದ ಹೆಣ್ಣಾಡಕ್ ನೀನ ಹೆಚ್ಚ ಆ ವಿಷಯ ಏನೈತಿ ಏನ ತಿಳಿದಾದ ನಿಮ್ಮ ಅವ್ ಬಂದ ನಮ್ಮ ಅಪ್ಪನ ಕಾಲು ಹಿಡಿದಾವು ನಿಮ್ಮ ಅವ್ ಬಂದ ನಮ್ಮ ಅಪ್ಪನ ಕಾಲು ಹಿಡಿದ ಇವ ನನ ಮಗ ಆಗಬೇಕ ಅಂತ ನಮ್ಮ ಅಪ್ಪನ ಕಾಲು ಹಿಡಿದಾರ ಅವಾಗ ನಿಮ್ಮ ಅವ್ ಆ ಮಗ ಅಂತ ಒಪ್ಕೊಂಡಲ್ಲ ಆ ಬೇಟ ಅನ್ನೋದು ಪದ ಮುಂದಿನ ಪಾಳಕ್ಕೆ ಬಂದ ಅರ್ಥ ಹೇಳಿದ ಕರೆ ಅಂತಂದ್ರೆ ಇವತ್ತು ನಿನಗೆ ಶಾಲೆ ನೋಡ ಹೌದಲ್ಲ ಸರ್ಜೋಡಿ ಕಲಾವಿದ್ರು ಬಹಳ ಚಂದ ಮಾತಾಡಿ ಪ್ರಥಮ ಕಮ್ಮಿ ಏನ್ ಮಾಡಿದ್ರಪ್ಪ ಅಂತಂದ್ರ ಪ್ರಧಾನ ಪ್ರಕೃತಿಯನ್ನು ಹುಟ್ಟಿಸಿಕೊಂಡಿದ್ರ ನನಗಲ್ಲಿ ವಿಶೇಷ ಸಂಶಯ ಆಗ್ತದ ನೋಡ ಹೆಂಗ್ ವಿಶೇಷ ಸಂಶಯ ಆಗ್ತದಪ್ಪ ಅಂತಂದ್ರ ಯಾವ ವಿಷಯ ಹಿಡಿದ್ರೆ ಹೆಂಗ್ ಹಿಡಿದಿರ್ಬೇಕಪ್ಪ ಅಂತಂದ್ರ ಮುಂದಿನ ಕೈ ಹಿಡಿದ್ರ ಬಾರಿ ಈ ಮಣಕೈ ಹಿಡಿದಿರ್ಬೇಕ ಹೌದ್ ಹೌದಲ್ಲ ಹೌದಲ್ಲ ಪ್ರಧಾನ ಅಂದ್ರೆ ಏನ ಪ್ರಕೃತಿ ಅಂದ್ರೆ ಪ್ರಧಾನ ಅಂದ್ರೆ ಎಂತಾದಂತ ನೀನ್ ತೋಂಬ ಹೌದ್ ಹೌದಲ್ಲ ಪ್ರಕೃತಿ ಅಂತ ನೀ ಹಾಳಾಗತ್ತಿ ಪ್ರಕೃತಿಯಿಂದ ಎಲ್ಲ ಹುಟ್ಟಿರ್ತಕ್ಕಂತ ಆಕೆ ನನಗೆ ಜಗತ್ತಿಗೆ ಕಲ್ಯಾಣ ಅಂತ ಹೇಳ್ತಿ ಪ್ರಧಾನ ಅಂದ್ರೆ ಏನ ಪ್ರಕೃತಿ ಅಂದ್ರೆ ಏನ ಪ್ರಕೃತಿ ಅಂತ ಹೇಳಿದ್ರೆ ತಗೊಂಡ್ಬಾ ಹೌದಲ್ಲ ಅದೇ ಪ್ರಧಾನ ಪ್ರಕೃತಿ ನಮ್ಮ ಅಪ್ಪನ ಹೇಳಿದಾಗ ಅವನು ನಾವು ಬುಕ್ಕ ತೋರಿಸೋಣ ಮತ್ತೆ ಕಮಿಟಿ ಅವ್ರು ನೋಡ್ಕೋರಿ ಅದೇ ಪ್ರಧಾನ ಪ್ರಕೃತಿ ನಮ್ಮ ಅಪ್ಪನ ಹೆಣ್ಣದಾಗ ಅನ್ನೋ ನಾ ಬುಕ್ಕ ತೋರಿಸಲ ಆ ಪ್ರಧಾನ ಪ್ರಕೃತಿ ಏನಿದೆ ಬೆಳೆಸಿಲ್ಲ ಪ್ರಥಮಕ್ಕೆ ಬಂದ ನನ್ನಿಂದ ಹುಟ್ಟ ಅನ್ನೋ ನಾ ಕೊಡ್ತಾರ ಪ್ರಧಾನ ಅಂದ್ರೆ ಏನ ಪ್ರಕೃತಿ ಅಂದ್ರೆ ಏನ ಒಟ್ಟು ತಿಂಡಿ ಅಂತ ಪ್ರಕೃತ ದೇವಿ ಆ ಪ್ರಧಾನ ಪ್ರಕೃತಿ ನಮ್ಮ ಅಪ್ಪನ ಹೆಂಡತಿ ಅನ್ನೋ ನಾ ದೈವಕ್ಕ ಬುಕ್ಕ ತೋರಿಸಲ ಆ ಪ್ರಕೃತಿ ಬಿಟ್ಟು ಯಾವ ಪ್ರಕೃತಿ ಹುಟ್ಟಿಸ್ತೀರ ಇವತ್ತು ಎಷ್ಟು ಮಂದಿ ಪ್ರಕೃತಿ ಹುಟ್ಟಿಸುವಂತ ತಾಕತ್ತಿನ ಕಡೆ ಐತಲ್ಲ ಅವರೊಟ್ಟರು ಪ್ರಕೃತಿ ನಮ್ಮ ಅಪ್ಪನಿಂದ ಹುಟ್ಟ್ಯಾರ ನಾವು ಕೊಡ್ತಾನೆ ಇವತ್ತ ಪ್ರಕೃತಿ ಹುಟ್ಟಬೇಕಂತ ಪ್ರಕೃತಿ ಅವರು ಬೇಕಲ್ಲ ಒಟ್ಟ ನನ್ನಿಂದ ಹುಟ್ಟರು ನೀವು ಹೌದಲ್ಲ ಅವರು ಯಾರ ಆ ಪ್ರಧಾನ ಪ್ರಕೃತಿ ಅವ್ರು ಯಾರ ಆಕೆ ಯಾರು ಬಿಟ್ರು ನೀವು ನಿನ್ನ ತಿಂಡೆ ಅಂತಂದ್ರೆ ಕುಬೇಕ ಹೇಳ್ಬೇಕು ಮಾಸ್ತರ ನಿಮ್ಮ ಅವನು ಕುಟ್ರೆ ಹೇಳಿಲ್ಲಕ್ಕಂದ್ರೆ ಹೌದಲ್ಲ ಸರ್ಜೋಡಿ ಕಲಾವಿದ್ರು ಗಾಯಕರು ಒಂದು ಮಾತು ಮಾತಾಡಿ ಏನ್ ಮಾತಾಡಿಪ್ಪ ಅಂತಂದ್ರ ಹೆಂಗ್ ಮಾತಾಡಿಪ್ಪ ಅಂತ ಇವತ್ತು ಹಾಡುವಂತ ಮ್ಯಾಲ ಹೇರಪ್ಪೇರ ಹೌದಲ್ಲ ಬಾಳ ಹೇರಪ್ಪ ಹೆಂಗಪ್ಪ ಅಂತ ಗಾಯಕರಿಗಲ್ಲ ಅದ ಮಾತಾಡ್ತಕ್ಕಂತ ಮಾಸ್ತರ್ಗ ಯಾಕಪ್ಪ ಅಂತಂದ್ರೆ ಗಾಯಕರು ಗಾಯಕರು ಏನ್ ಬೇಕಾದಲ್ಲಿ ಅವ್ರು ಬಿಟ್ಟದ್ದ ಇವತ್ತು ಅವ್ರು ಮಾತಾಡಕತ್ತಾರಪ್ಪ ಅಂತ ಅವ್ರ ವಿಷಯ ಹಿಡಿದು ಮಾತಾಡಬೇಕ ಹೌದಲ್ಲ ಇವತ್ತು ನನಗೆ ಎಷ್ಟು ವಯಸ್ಸಾಗತ್ತೋ ನನಗೆ ಗೊತ್ತೈತಿ
ಹಂಗ ಬುಕ್ ನಾ ಕೊಟ್ಟೆ ನೀ ನನಗ್ ಶರಣ ಬೇಕಾಗುತ್ತೆ ನೋಡು ಇವತ್ತು ನೀ ಶರಣ ಬೇಕಾಗ್ತದ ಯಾಕಪ್ಪ ಅಂತಂದ್ರ ನಮ್ಮ ಗುರುಜಿಯವರು ಇವತ್ತು ಬರದೇ ಇದ್ದ ಕಾರಣ ಯಾಕಪ್ಪ ಅಂತಂದ್ರೆ ಒಂದು ಧರ್ಮಸ್ಥಳ ಕರ್ನಾಟಕ ಸಾರಿಗೆ ಸಂಸ್ಥೆ ಒಂದು ಕೆಲಸ ಮಾಡಕತ್ತಾರ ಅವ್ರು ಇದ್ದ ಕರೆಯಾಗಿತ್ತಂದ್ರೆ ಇದಂತ ನಡೆದಿರ್ಕಿಲ್ಲ ಅಲ್ಲೇ ನಾಗನೂರು ಮಲ್ಲನ್ ಗುರುಜಿಯವರು ಅದಾರ ಕೇಳ್ಕೊಂಡ್ರೆ ಹೇಳ್ಬೇಕು ಮತ್ತೆ ಯಾಕಪ್ಪ ಅಂತಂದ್ರೆ ಗುರುಗಳು ಅಂದ್ರೆ ದೇವ್ರದಂಗ ಹೌದು ಪರಮ ಹೌದಲ್ಲ ಯಾಕಪ್ಪ ಅಂತಂದ್ರೆ ಗುರಿ ಮುಂದಿರ್ಬೇಕು ಗುರಿ ಹಿಂದಿರ್ಬೇಕು ನನಗೆ ಹೆಂಗ ಐತಪ್ಪ ಅಂತಂದ್ರೆ ಗುರಿ ಮುಂದೆ ಇರ್ತಿ ಗುರಿ ಹಿಂದಿಟ್ಕೊಂಡ್ರೆ ಏನೇನ್ ಮಾಡ್ತಾರಪ್ಪ ಅಂದ್ರೆ ಕಾರ್ಯಕ್ರಮ ಮಾಡ್ತಾನ ಹೌದಲ್ಲ ಅದೇ ರೀತಿಯಾಗಿ ಭಗವಾನ್ ಸದಾಶಿವ ಏನತ್ತ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗಾಯ ಇಲ್ಲ ದೀಪ ಇಲ್ಲ ಕಣ್ಣಿ ನೋಡಿದ್ರು ಹಿಡ್ಕೋಕು ಅಂತ ಶಕ್ತಿ ಇಲ್ಲ ಟೈಮ್ದಾಗ ಆ ಟೈಮ್ದಾಗ ನಮ್ಮ ಅಪ್ಪ ಭಗವಾನ್ ಸದಾಶಿವ ಒಪ್ಪ ನಾನು ಹೌದಲ್ಲ ಭಗವಾನ್ ಸದಾಶಿವ ನಾನ ಬಗ ಅಂದ್ರೆ ಏನ ಹಾ ಸದಾಶಿವ ಅಂದ್ರೆ ಏನ ಒಟ್ಟ ಬುಕ್ಕಿ ಬುಕ್ಕ ಕೊಡ್ತಾನ ಹೌದಲ್ಲ ಕಮಿಟಿ ಅವ್ರು ವಿಚಾರ ಮಾಡ್ರಿ ಸರ್ ಕಮಿಟಿ ಸರ್ ವಿಚಾರ ಮಾಡ್ರಿ ಏನು ಪ್ರಧಾನ ಪ್ರಕೃತಿ ಏನ್ ಹಾಡಿದಾರಲ್ಲ ನಮ್ಮ ಅಪ್ಪನ ಹೆಣ್ತಲ್ಲಿ ಹೋಗೋಣ ಬುಕ್ಕ ಕೊಡ್ತಾನ್ರಿ ನಮ್ ಸ್ಟೇ ಅದಕ್ಕ ನಮ್ದು ಸ್ಟೇ ಅದಕ್ಕೆ ಅವ್ರ ಮುಂದಿನ ಪಾಳಕ್ಕೆ ಯಾವ ದೇವಿ ಇಡ್ತಾರ ಪ್ರಥಮ ಬಂದು ಯಾವ ದೇವಿ ಇಟ್ಟಾರ ಸುಳ್ಳಾಕಿ ಮತ್ತು ನಾಲ್ಕು ಹುಟ್ಟಿದ ಸುಳ್ಳ ಇನ್ ಯಾವ ಸೃಷ್ಟಿ ಮಾಡ್ತಾರಲ್ಲ ಇನ್ನು ಮುಂದೆ ಬರ್ತು ಬೇರೆ ಇದ ಎಂತ ಗೊತ್ತೆ ಇದ ನಗ್ನ ಮುಳುತ್ತಾಗ ಬಿದ್ದೀವಿ ಇಟ್ಟತಕ್ಕ ಕೆಣಕುತ್ತಕ್ಕ ಜಗಳಂತ ಬಸರಲ್ಲಂತ ಹೌದಲ್ಲ ಇವತ್ತು ನೀವು ಕೆಣಕಿರಿ ಇವತ್ತು ನಿಮ್ಮನ ಹತ್ರ ಬಸರ ಮಾಡಿ ಕಳಿಸುತ್ತಕ್ಕ ನನಗೆ ಸಮಾಧಾನ ಇಲ್ಲ ಒಟ್ಟ ನಿಮಗ ನಾವು ತಿನ್ಸೆ ಕೈ ಬಿಡ ಹೌದಲ್ಲ ಹೆಂಗಪ್ಪ ಅಂತಂದ್ರ ಇವತ್ತು ತನ್ನಿ ಬರೋ ಕುಡಿದ ತಾಯಿ ಬರೋದು ಕುಡಿದ ಯಾಕಪ್ಪ ಅಂತಂದ್ರೆ ಗಂಡ ಹೆಂಡಿ ಜಗಳ ಅಂದ್ರೆ ಗಂಡ ತಿಳಿದಾಗಿರ್ಬೇಕು ಒತ್ತೇರಿಗೆ ಯಾರು ಮಕ್ಕಳು ಹಡೆದಿರ್ಬೇಕು ಜಗತ್ತಿಗೆ ಗೊತ್ತಾಗಿರ್ಬೇಕು ಸಮಾಜಕ್ಕೆ ತಿಳಿದಿರ್ಬೇಕು ಹೌದಲ್ಲ ಇವತ್ತು ಯಾಕಪ್ಪ ಅಂತ ಇವತ್ತು ಸರ್ಜರಿ ಕಲಾ ಅಂದ್ರೆ ಹಾಡಾಟ ಬಂದ್ರೆ ಬಹಳ ಶನಿಯಾರ ಅದಾರ ಹೌದಲ್ಲ ಸರ್ಜರಿ ಕಲಾ ಅಂದ್ರೆ ಹಾಕಿದಂತ ಎರಡನೇ ಸವಾಲು ಯಾವ್ದಪ್ಪ ಅಂತಂದ್ರ ಹೆಂಗಾರ ಒಟ್ಟ ಎಣ್ಣೆ ಕೊಡುದನ ಇವತ್ತು ಎರಡನೇ ಸವಾಲು ಯಾವ್ದಪ್ಪ ಅಂತಂದ್ರೆ ರಾಮನ ಏನ ಏನಿಲ್ಲ ಸಾರಣ ಇದು ಯಾವ್ದಪ್ಪ ಅಂತಂದ್ರೆ ಸ್ಕಾನ್ ಪುರಾಣ ಭಾಗ ಮೂರ ನಾಲ್ಕನೂರ ಇಪ್ಪತ್ತೈದನೇ ಪುಟ್ ಪೇಜ್ ಸರ್ ನೋಡ್ರಿ ತಗೊಂಡು ಸವಾಲು ತಗೋ ಕಮಿಟಿ ಅರ ನೋಡಿದಾರ ಅದೇ ರೀತಿಯಾಗಿ ಸರ್ಜರಿ ಕಲಾ ಅಂದ್ರೆ ಒಂದು ಏನೋ ಘರ್ಷಣೆ ಕೇಳಿದ್ರಿ ಏನಪ್ಪ ಅಂತಂದ್ರೆ ಹಸುವಿನ ಮೈಯಿಂದ ಏನ ಒರಿಸಿದ್ರೆ ಅವನ ಪೂರ್ವ ಜನ್ಮ ಏನಾಗಿ ಕುಣಿತಾರೆ ಅಂತ ಆ ಘರ್ಷಣೆಕ ಬಂದೈತಂದ್ರೆ ಬಂದತ್ತಂತ ಹೇಳ್ರಿ ತಪ್ಪಂದ್ರೆ ತಪ್ಪಂತ ಹೇಳ್ರಿ ಯಾಕಪ್ಪ ಅಂತಂದ್ರ ಇವತ್ತ ಮಾಡುವಂತ ಕೆಲಸ ಒಂದಾಗೈತಿ ಇಲ್ಲಿ ಬುಕ್ಕಾನ ತೆಗಿಯೋ ನಾವಾಗಬೇಕು ಮಾತಾಡೋ ನಾವಾಗಬೇಕು ಅದೇ ರೀತಿಯಾಗಿ ಏನೋ ತಪ್ಪು ತೊಡೆ ಇತ್ತಂದ್ರೆ ಅದ್ರಾಗ ನೀವ್ ನೋಡ್ಕೊಡಿ ಕಮಿಟಿ ಅವ್ರು ಒಟ್ಟ ಮಾಡಿದ ಕೆಲಸ ಸ್ವಚ್ಛ ಆಗ್ಬೇಕು ಇವತ್ತು ಹಲೋ ಹಲೋ ಅದಕ್ಕೆ ಹಿಡ್ಕಲ್ ಗ್ರಾಮದ ರೇಣುಕಾದೇವಿ ಗಾಯನ ಸಂಘದವರು ಒಂದು ದರ್ಶನ ಕೇಳಿದ್ರು ಹಸುವಿನ ಮೈಯಿಂದ ನೊಣಗಳನ್ನ ಓಡಿಸಿದ್ರೆ ಪೂರ್ವಜರು ಏನಾಗಿ ಕುಣಿತಾರೋ ಅಂತೇಳಿ ದರ್ಶನ ಮಾಡಿದ್ರು ಅದಕ್ಕೆ ಈ ಹರದೇಶ ಆಡುವಂತ ಕಲಾವಿದರು ಉತ್ತರ ತಂದಾರ ಹಸುವಿನ ಮೈಯಿಂದ ನೊಣಗಳನ್ನು ಓಡಿಸಿದರೆ ಅವನ ಪೂರ್ವಿಕರು ಕೃತಾರ್ಥರಾಗಿ ಬಹು ಆನಂದದಿಂದ ಕುಣಿಯುತ್ತಾರೆ ಅಂತೇಳಿ ಉತ್ತರ ಕೊಟ್ಟಾರೆ ಸರಿ ಇದೇನಪ್ಪ ಸರ್ ಇದ ಪದ್ಮ ಪುರಾಣ ಭಾಗ ಹೇಳ್ರಿ 384 ಪೇಜ್ ನಂಬರ್ ನೀವು ಕೇಳಿದಂಗ ಉತ್ತರ ನನಗೆ ಸರಿ ಐತೆ ಅನ್ಸತತಿ ಅದಕ್ಕೆ ನಿಮ್ದು ಬುಕ್ಕ ಏನ್ರ ಬೇರೆ ಇದ್ರೆ ಸ್ಟೇ ಮಾಡಿದ್ರೆ ಈಗ ಮಾಡಿ ಸರಿ ಐತ್ರಿ ಸರಿ ಆ ಕೇಳಿರ್ತಕ್ಕಂಥ ಘರ್ಷಣೆಗೆ ಸರಿಯಾದ ಉತ್ತರ ಕೊಟ್ಟಾರ ಅದಕ್ಕೆ ಎಲ್ಲರೂ ಮನೆಯಾಗ ನೋಡ್ರಿ ಆಕಳುಗಳು ಇರ್ತಾವ ಆಕಳಂದ್ರೆ ತಾಯಿ ದೇವ್ರ ಅಂತೇಳಿ ಎಲ್ಲರೂ ಪೂಜೆ ಮಾಡ್ತ್ರಿ ಅದ್ರ ಮೈ ಮ್ಯಾಲ ನನಾಗ್ ಕುಂಡದಂಗ ನೋಡ್ಕೊಂಡಪ್ಪ ಅಂತಂದ್ರೆ ನಮ್ಮ ಪೂರ್ವಜರು ಸಹಿತ ನಮ್ಮ ಹಿಂದೇನ ಅಜ್ಜ ಮುತ್ತಾಜಗಳು ಸತ್ತೋಗ್ಯಾರ ನೋಡಿ ಅವ್ರು ಸಹಿತ ಸಂತೋಷದಿಂದ ಕುಣಿತಾರ ಅನ್ನೋ ಅಂತ ಒಂದು ಇದೆ ಅದಕ್ಕೆ ಎಲ್ಲರೂ ಮನ್ಯಾಗ ಬರೀ ಆಕಳ ಪೂಜೆ ಕುಂಕುಮ ಹಾಕಿ ಪೂಜೆ ಮಾಡೋದು ಅಷ್ಟೇ ಅಲ್ಲ
ಅದ್ರ ಮೈ ಮೇಲೆ ನೆನ ಆಗ್ಲಿ ತಾಂಬೆ ಆಗ್ಲಿ ಅವಕ್ಕ ಕಾಟ ಕೊಡುವಂತ ಯಾವ್ದೇ ಕ್ರಿಮಿ ಕೀಟಗಳಿದ್ರ ಅದನ್ನ ಉಳಿಸುವಂತ ಕಾಯಕ ನಾವೆಲ್ಲರೂ ಮನೆಯಾಗ ಮಾಡ್ಬೇಕು ಅಂತ ಹೇಳಿದ 18 ಪುರಾಣಗಳು ಹಿಂಗ್ ಹೇಳ್ತಾವ. ಹೌದು, ಅದೇ ರೀತಿಯಾಗಿ ಇನ್ನೊಂದು ಸವಾಲು ಯಾವ್ದಪ್ಪ ಅಂತಂದ್ರ ಭಾರತಿ ಏನ್ ಏನೇನಲ್ಲ ಸಂಕ್ಷಿಪ್ತವಾಗಿ ಏನಿರ್ತದೆ ಇದು ರಹಸ್ಯ. ಪಾರ್ವತಿ ಇದೆಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಇದು ರಹಸ್ಯ. ಇದು 7ನೇ ಸವಾಲ ಪದ್ಮ ಪುರಾಣ ಭಾಗ 2 510 ಪೇಜ್ ನಂಬರ್. ಇಲ್ಲಿವರೆಗೆ ಹಿಡಕಲ್ಲ ಗ್ರಾಮದವ್ರು ಹಾಕಿರ್ತಕ್ಕಂತ 8 ಸವಾಲದೊಳಗ ಈ ನಿಂಗಾಪುರ ಹರದೇಶ ಆಡುವಂತ ಕಲಾ ತಂಡದವರು 3 ಸವಾಲುಗಳಿಗೆ ಉತ್ತರ ಕೊಟ್ಟಾರ. ಈ ನಿಂಗಾಪುರದವ್ರ ಹರದೇಶ ಕಲಾ ತಂಡದವ್ರು ಹಾಕಿರ್ತಕ್ಕಂತ 8 ಸವಾಲದೊಳಗ ಹಿಡಕಲ್ಲ ಗ್ರಾಮದವರು 1 ಸವಾಲಕ್ಕೆ ಉತ್ತರ ಕೊಟ್ಟಾರ. ಇನ್ನು ನೋಡು ನಮ್ ಟೈಮ್ ಅದ, ಯಾಕಂತಂದ್ರೆ ಅವರು ತಾಯಿನ ಇವತ್ತು ಬೆಳೆಸಾಕ ಬಂದಾರ. ಯಾವ ರೀತಿ ಬೆಳೆಸ್ತಾರ ಅನ್ನೋದು ನೋಡ್ಬೇಕಾಗೈತಿ. ಅದಕ್ಕ ಕಾಕರ ಇನ್ನೊಂದ್ಸಲ ಚಾ ವ್ಯವಸ್ಥೆ ಮಾಡ್ರಿ, ಆದ್ರೆ ಯಾರು ಮಲ್ಕೊಳಂಗಿಲ್ಲ. ಹಾ, ಎಲ್ಲರಿಗೂ ಚಾ ವ್ಯವಸ್ಥೆ ಮಾಡ್ರಿ. ಯಾಕಂತಂದ್ರೆ ಒಂದು ಗಾದೆ ಐತಿ, ಹಾಡವ್ರಿಗೆ ಬೇಕೋ ಕಂಠ, ಹಾಡವ್ರಿಗೆ ಬೇಕೋ ಕಂಠ, ಕುತ್ಕೊಂಡ ಕೇಳವ್ರಿಗೆ ಬೇಕೋ ಗಟ್ಟಿಗೆ ಸಂಟ. ಹಾಡವ್ರಿಗೆ ಬೇಕೋ ಕಂಠ, ಕುತ್ತು ಕೇಳವ್ರಿಗೆ ಬೇಕೋ ಸಂಟ, ಹಾಡ ಕೂಡ್ಸವ್ರು ಬೇಕೋ ಇಂತ ಕಾಕನಂತವ್ರು ಬಂಟ ಬಂಟ. ಯಾಕಂತಂದ್ರೆ ಪ್ರತಿ ಸಲ ನೋಡ್ತೀವಿ ನಾವು ಎಲ್ಲಿ ಹೊಸ ಮ್ಯಾಲ ಇರ್ತಾವ ಅವು ಎಂತಾವ್ ಇರ್ತಾವ ಹುಡುಕೇಡ ತಂದ್ ಹಾಕ್ತಾರ ಅವ್ರು. ಒಮ್ಮೆ ಇಲ್ಲಿ ಬಂದು ಹೋದ್ರಪ್ಪ ಅಂತಂದ್ರೆ ಮರಣಿಸಲ್ಲ, ಇಲ್ಲ ಅದು ಮತ್ತೊಂದು ಸಾಧ ಬರೋದು. ಅದಕ್ಕೆ ನೋಡಿ ಹುಡುಕಾಡ್ಕೊತ ಕೂತಿರ್ತಾರ ಒಂದ್ ವರ್ಷ ಮಟ್ಟ. ಯಾಕಂದ್ರೆ ಪ್ರತಿ ವರ್ಷ ಹಬ್ಬ ಹಾಕವ್ರ, ಪ್ರತಿ ವರ್ಷ ಕೂಡ್ಸವ್ರ. ಅದಕ್ಕೆ ಹಡ್ಕಿ ಕೂಡ್ಸಾಕ ಅಂತ ಬಂಟ್ರೆ ನಮ್ಮ ತುಕ ಆಂಟಿ ಊರಾಗಿರ್ಲಿ ತಿಳ್ಕೊಂಡ ಅವ್ರ ಗಿರಿಯಪ್ಪ ಲಕ್ಕಂ ತಾಯಿ ಅವ್ರ ಆರೋಗ್ಯವನ್ನ ಕೊಡ್ಲಿ, ಭಗವಂತ ಶ್ರೀ ಸಂಪತ್ತು ಕೊಡ್ಲಿತ್ತಲ್ಲ ಭಗವಂತನಲ್ಲಿ ಬೇಡ್ಕೊಂಡು ಮತ್ತೆ ಯಥಾ ಪ್ರಕಾರ ಕಾರ್ಯಕ್ರಮ ಮುಂದುವರ್ಸ್ರಿ. ಅದಕ್ಕೆ ಇನ್ನೊಂದೇನಪ್ಪ ಅಂತಂದ್ರೆ ಸಿದ್ದು ಮಾಸ್ತರ್ ಅವ್ರು ಏನು ಸ್ಟೇ ಮಾಡ್ಯಾರ ಅದಕ್ಕೆ ನೇರವಾಗಿ ನಿಖರವಾಗಿ ನೀವು ಕೇಳ್ತಕ್ಕಂಥದ್ದು ಮತ್ತು ನೀವು ಸ್ಟೇ ಮಾಡ್ತಕ್ಕಂಥದ್ದು. ಇನ್ನು ನೀವೇನು ಸ್ಟೇ ಮಾಡಿರ್ತಿಲ್ಲ ಅದಕ್ಕೆ ಅವರಲ್ಲಿ ನಿಖರವಾಗಿ ಐತೋ ಇಲ್ಲ ಅಂತ ನಾವು ಪರೀಕ್ಷೆ ಮಾಡ್ತೀವಿ. ನಿಮಗೆ ಏನಾದ್ರು ಸಂಶಯ ಇದ್ರೆ ತರಿವಿ ಕೇಳ್ರಿ, ನಾವು ಬುಕ್ಕ ಇಸ್ಕೊಳಕ್ ನಾವು ರೆಡಿ ಇದೀವಿ. ಯಾವುದಕ್ಕೂ ಸಂಶಯ ಪಟ್ಕೋಬೇಡ್ರಿ. ನಿಮಗಾದ್ರೂ ಅಷ್ಟೇ ರೀ, ನಿಮ್ಮಲ್ಲಿ ಏನಾದ್ರೂ ಸಂಶಯ ಇತ್ತಂದ್ರೆ ಅವ್ರನ್ನ ತರಿವಿ ಕೇಳ್ರಿ, ನಾವು ಬುಕ್ಕ ಇಸ್ಕೊತೀವಿ. ಯಾರಾದರೂ ನನಗೆ ಸಂಬಂಧ ಇಲ್ಲ, ಮುಂಜಾನೆ ಮಟ್ಟ ಗುರುಗಳಾದ್ರೂ ಸಹಿತ ನನಗೆ ಸಂಬಂಧ ಇಲ್ಲ, ನೀವಾದ್ರೂ ಸಹಿತ ನನಗೆ ಸಂಬಂಧ ಇಲ್ಲ, ಎರಡೂ ಬೇಡ ಅಷ್ಟೇ ನಮಗೆ. ಅದಕ್ಕೆ ಒಟ್ಟ ಸಂಶಯ ಇಟ್ಕೋಬೇಡ್ರಿ. ನಿಮ್ಮಲ್ಲಿ ಏನೈತ್ಲ, ನಿಮ್ಮಲ್ಲಿ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ ಅಷ್ಟನ್ನ ನೀವು ಇವತ್ತ ಪರಿಪೂರ್ಣವಾಗಿ ಕಾರ್ಯಕ್ರಮ ಮಾಡ್ರಿ. ಅವರಲ್ಲಿ ತಾಯಿ ಎಷ್ಟು ಬುದ್ಧಿ ಕೊಟ್ಟು ಪರಿಪೂರ್ಣವಾಗಿ ಕಾರ್ಯಕ್ರಮ ಮಾಡ್ರಿ. ಹಲೋ, ಹೌದಲ್ಲ ಸಿದ್ದು, ಹೆಂಗೈತಪ್ಪ ಅಂತಂದ್ರ ಹೆಂಗೈಪ ಇದು 18 ವಿಷಯ ಏನ ಬ್ಯಾರೆ ಇದ ಹೆಂಗ ಯಾಕಪ್ಪ ಅಂತಂದ್ರೆ ಇವತ್ತು ಏನು ತಿಳಿದು ಏನು ಓದಿಕೊಂಡು ಬಂದಿದಿರ್ತೀವಲ್ಲ ಅಷ್ಟೇ ನಾವು ಪ್ರಸ್ತಾಪನೆ ಮಾಡಬೇಕಾಗ್ತದ. ಹೌದಲ್ಲ, ಇಲ್ಲಿ ದೇವಾನ ದೇವತೆಗಳ ಮಾಡಿದ್ದ ನಾವೇನಾದಪ್ಪ ಇತ್ತಂದ್ರೆ ಇಲ್ಲಿ ಕರ್ಮಾದಿಗಳ ಮಾಡಿ ಏನ್ ಮಾಡಿತ್ತು ತಿಳಿಸ್ಬೇಕಾಗಿದ. ಹಿಂದೆ ಒಳ್ಳೇದು ಮಾಡಿದ ಕರೆ ಇತ್ತಂದ್ರೆ ಒಳ್ಳೇದಾಗಲಿ ಹೇಳಬಾಕ್ತಾವ, ಹಿಂದೆ ಅವ್ನು ಕೆಟ್ಟದ ಮಾಡಿದ ಕರೆ ಇತ್ತಂದ್ರ ಇಲ್ಲಿ ಕೆಟ್ಟತನ ನಡೀತಾವ. ಹೌದಲ್ಲ, ಯಾಕಪ್ಪ ಅಂತಂದ್ರೆ ಸರ್ಜೋಡಿ ಸಿದ್ದು ಸರ ಯಾಕಪ್ಪ ಅಂತ ಕರ್ನಾಟಕ ಕರ್ನಾಟಕ ನಾಡಿನ ಹುಲಿ ಇದ್ದಂಗ ಇವತ್ತು ಅವ್ರಿ ಮೇಲೆ ಚರ್ಚೆ ಮಾಡಾಕತ್ತೀವಿ ಅಂದ್ರೆ ಎಷ್ಟೋ ಜನ ಮಾಹಿತಿ, ಆದ್ರೆ ಅವ್ರ ಕಡೆ ಎಷ್ಟು ವಿಷಯ ಐತನ್ನು ತಿಳ್ಕೊಂಡು ಚರ್ಚೆ ಮಾಡ್ಬೇಕಾಗ್ತದ. ಹೌದಲ್ಲ, ಇನ್ನೊಂದು ಸತ್ಯ ಚುಂದರ ಚಾಲ ಅಂದ್ರೆ ಸರ್ಜೋಡಿ ಕಲಾವಿದ್ರು ಚಾನ್ಸ್ ಕೊಡೋಣ. ಯಾವ ತರ ಮಾತಾಡ್ತಾರೆ, ಯಾವ ತರ ಸ್ಟೇ ಹಿಡಿತಾರ, ಹೆಂಗ ಅವ್ರ ಅವನ ಬೆಳೆಸ್ತಾರೆ, ಹೆಂಗ ನಮ್ಮ ಅಪ್ಪನ ಹಿಡಿದು ಮಾತಾಡಿಸ್ತಾರ ಅನ್ನೋದು ಇನ್ನೊಂದು ಸತ್ಯ ಚುಂದ ಚಾಲ ಸರ್ಜೋಡಿ ಚಾನ್ಸ್ ಕೊಡೋಣ. ಹಂಗ ಕಟ್ಟನು ಹಾಳೆ. ಹಲೋ 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 ಹಲೋ.